ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿಯೂ ಇಂಥ ಒಂದೊಂದು ಮಾಡೆಲ್ಗಳು ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ನಾವು ಈ ಪೂರ್ವದಲ್ಲಿ ಏನು ತಿಳ್ಕೊಂಡಿವಿ ಅಂದರೆ, ಈ ಕಾಷ್ಟವಸ್ತು ನಮಗೆ ಬಹಳ ಮಹತ್ವಪೂರ್ಣವಾಗಿದೆ, ಅದರಿಂದ ನಮಗೆ ಹ್ಯೂಮಸ್ ದೊರೆಯುತ್ತದೆ, ಭೂಮಿ ಫಲವತ್ತುಗೊಳ್ಳುತ್ತದೆ ಅಂತ. ಆದ್ದರಿಂದಾಗಿ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ದೊರೆಯುವಂಥ ಕಾಷ್ಟವಸ್ತುಗಳನ್ನು ಸುಡುವ ಹಾಗಿಲ್ಲ, ಅವುಗಳನ್ನೆಲ್ಲ ಭೂಮಿಯ ಮೇಲ್ಮೈಗೆ ಮುಚ್ಚಿಗೆ ರೂಪದಲ್ಲಿ ಬಳಸಿ ಹ್ಯೂಮಸ್ ಆಗಿ ಪರಿವರ್ತನೆ ಮಾಡುವಂಥ ಕೆಲಸದಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳುವುದಿದೆ. ಮಿತ್ರರೇ, ನಾವೆಲ್ಲ ಭೂಮಿಯನ್ನು ಏನೆಂದು ಕರಿತೀವಿ? ಭೂಮಿ ತಾಯಿ ಅಂತ ಕರಿತೀವಿ. ಹಾಗಿದ್ರೆ ನಾವು ನಮ್ಮ ತಾಯಿಯನ್ನು ನಗ್ನವಾಗಿ ನೋಡಲಿಕ್ಕೆ ಸಾಧ್ಯ ಅದೇನು? ಇಲ್ಲ. ಹಾಗೆ ನಾವು ನಮ್ಮ ತಾಯಿಯನ್ನು ಈ ಬಟ್ಟೆಯಿಂದ ಸಂರಕ್ಷಣೆ ಮಾಡ್ತೀವಿ ಅಥವಾ ಅದನ್ನು ಸಂರಕ್ಷಿಸುವಂಥ ಕೆಲಸ ಮಾಡ್ತೀವಿ. ಅದೇ ತೆರನಾಗಿ ಈ ಭೂಮಿ ತಾಯಿಯ ಸಂರಕ್ಷಣೆಗಾಗಿ ನಾವು ಭೂಮಿಯ ಮೇಲ್ಮೈಗೆ ಸದಾಕಾಲ ಹೊದಿಕೆ ಮಾಡುವಂಥದ್ದು ಅಥವಾ ಮುಚ್ಚಿಗೆ ಮಾಡುವಂಥದ್ದು ಅಂದರೆ ಆ ಭೂಮಿ ತಾಯಿಯ ಮಾನವನ್ನು ಕಾಪಾಡುವುದು, ಆ ಮೂಲಕ ಅದಕ್ಕೆ ಆಗುವಂಥ ಹಾನಿಯನ್ನು ತಡೆಗಟ್ಟುವಂಥ ಕೆಲಸ. ಆದ್ದರಿಂದ ಇನ್ನು ಮುಂದೆ ನಾವು ಕೈಗೊಳ್ಳಬೇಕಾಗಿರೋದು ಈ ಮುಚ್ಚಿಗೆ ಎನ್ನುವಂಥದ್ದು ಅಥವಾ ಭೂಮಿ ತಾಯಿಯ ಮಾನ ಕಾಪಾಡುವಂಥ ಕೆಲಸ. ಇದು ಶ್ರೀಕೃಷ್ಣ ಮಾಡುವಂಥ ಕೆಲಸ. ಆದರೆ ನಾವು ಇವತ್ತು ನಾವೆಲ್ಲರೂ ಕೃಷ್ಣರಾಗದೆ ದುಶ್ಯಾಸನರಾಗ್ತಾ ಇದ್ದೀವಿ. ಯಾಕಂದರೆ ನಾವು ಈ ಎಲ್ಲ ತ್ಯಾಜ್ಯಗಳು ಕೊಳ್ಳೆ ಇಡ್ತಾ ಇದ್ದೀವಿ, ಆ ಭೂಮಿ ತಾಯಿಯನ್ನು ನಗ್ನಗೊಳಿಸ್ತಾ ಇದ್ದೀವಿ. ಹಾಗಿದ್ದಾಗ ನಾವು ಕೃಷ್ಣರು ಅಥವಾ ದುಶ್ಯಾಸನರು ಅನ್ನುವುದು ನಮ್ಮನ್ನು ನಾವು ಪ್ರಶ್ನೆಗೊಳಪಡಿಸ್ಕೊಳ್ಬೇಕಾಗಿದೆ. ಮಿತ್ರರೇ, ನಮ್ಮ ಭೂಮಿಯ ಫಲವತ್ತತೆ ಎನ್ನುವಂಥದ್ದು ಈ ಹ್ಯೂಮಸ್ ಆಧಾರಿತವಾಗಿದೆ ಅನ್ನುವಂಥದ್ದು ನಾವು ತಿಳಿದುಕೊಂಡಿವಿ. ಹಾಗಿದ್ರೆ ಈ ಹ್ಯೂಮಸ್ನ ಶರೀರದಲ್ಲಿ ಏನು ಅಡಗಿದೆ ಅನ್ನುವಂಥದ್ದು ನಾವು ತಿಳಿದುಕೊಳ್ಳೋಣ. ಈ ಹ್ಯೂಮಸ್ನಲ್ಲಿ 1:10 ಸಾರಜನಕ ಮತ್ತು ಇಂಗಾಲ ಇವುಗಳ ಬಂಧನದಿಂದಾಗಿ ಈ ಹ್ಯೂಮಸ್ ಅಡಗಿದೆ. ಅಲ್ಲಿ 1 kg ಸಾರಜನಕ 10 kg ಇಂಗಾಲದೊಂದಿಗೆ ಸೇರಿಕೊಂಡು ಅದು ಹ್ಯೂಮಸ್ ಆಗಿ ಪರಿವರ್ತನೆಗೊಳ್ಳುವಂಥದ್ದು ನಡೀತಾ ಇದೆ. ಆದ್ದರಿಂದ ಒಂದು ವೇಳೆ ನಾವು ಭೂಮಿಗೆ ಮುಚ್ಚಿಗೆಯಾಗಿ ಕೇವಲ ಕಬ್ಬಿನ ರೌದೆ ಆಗಲಿ ಅಥವಾ ಕೇವಲ ಭತ್ತದ ಹುಲ್ಲನ್ನಾಗಲಿ ಅಥವಾ ಇನ್ನಿತರ ಏಕದಳದ ಏನು ಉಳಿಕೆ ಭಾಗ ಇದೆ ಅವುಗಳನ್ನು ಮುಚ್ಚಿಗೆಯಾಗಿ ಬಳಸಿದಾಗ ಅಲ್ಲಿ ನಮಗೆ ಪರಿಪೂರ್ಣವಾದ ಹ್ಯೂಮಸ್ ಪಡೀಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ಕಬ್ಬಾಗಲಿ ಭತ್ತ ಆಗಲಿ ಜೋಳ ಮೆಕ್ಕೆಜೋಳ ಆಗಲಿ ಇವುಗಳ ಶರೀರದಲ್ಲಿ ಈ ಇಂಗಾಲ ಮತ್ತು ಸಾರಜನಕದ ಅನುಪಾತ 1:80 ಇದೆ. ಅಂದರೆ 1 kg ಸಾರಜನಕ ಇದ್ದರೆ 80 kg ಇಂಗಾಲ ಅವುಗಳ ಶರೀರದಲ್ಲಿದೆ. ಅಂಥ ವಸ್ತುಗಳು ಮುಚ್ಚಿಗೆಗಾಗಿ ಬಳಸಿ ವಿಘಟನೆಗೊಳಿಸಿದಾಗ ಅವುಗಳಿಂದ ಬಿಡುಗಡೆಯಾಗುವಂಥ 1 kg ಸಾರಜನಕ 10 kg ಮಾತ್ರ ಇಂಗಾಲವನ್ನು ತನ್ನ ಜೊತೆಗೆ ಬಂಧಿಸಿ ಹ್ಯೂಮಸ್ ಆಗ್ತದೆ. ಉಳಿದ 70 kg ಸಾರಜನಕ ಇಂಗಾಲ ಗಾಳಿಗೆ ಹಾರು ಹೋಗ್ತದೆ. ಆದರೆ ಒಂದು ವೇಳೆ ನಾವು ಮುಚ್ಚಿಗೆಯಲ್ಲಿ ಏಕದಳದ ಉಳಿಕೆ ಭಾಗಗಳ ಜೊತೆಗೆ ಸಾರಜನಕಯುಕ್ತವಾದಂಥ ದ್ವಿದಳ ಧಾನ್ಯದ ಉಳಿಕೆ ಭಾಗಗಳಾದಂಥ ಹೆಸರಿನ ಉಳಿಕೆ ಭಾಗ ಇರ್ಬೋದು, ಉದ್ದಿನ ಉಳಿಕೆ ಭಾಗ ಇರ್ಬೋದು, ತೊಗರಿ ಉಳಿಕೆ ಭಾಗ ಇರ್ಬೋದು, ಇಂಥ ಉಳಿಕೆ ಭಾಗಗಳ ಜೊತೆಗೆ ಸೇರಿಸಿದಾಗ ಅವುಗಳ ಅನುಪಾತ ಸರಿಯಾಗಿ ಹೊಂದಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಹ್ಯೂಮಸ್ ಉತ್ಪತ್ತಿ, ಆ ಮೂಲಕ ಭೂಮಿಯ ಹೆಚ್ಚಿನ ಫಲವತ್ತತೆ ಸುಲಭ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದು ಗಮನದಲ್ಲಿರಲಿ. ಮಿತ್ರರೇ, ಇದನ್ನು ಈ ಸಿದ್ಧಾಂತವನ್ನು ನಾವೊಂದು ಉದಾಹರಣೆ ಸರಳ ಉದಾಹರಣೆ ಮೂಲಕ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಹೇಗೆ ನಾವು ಬರೀ ರೊಟ್ಟಿ ಅಥವಾ ಬರೀ ಚಪಾತಿ ಅನ್ನು ತಿಂದು ಬದುಕೋದಿಲ್ಲವೋ, ರೊಟ್ಟಿ ಜೊತೆಗೆ ಸಾಂಬಾರು ಅಥವಾ ರೊಟ್ಟಿ ಜೊತೆಗೆ ಬ್ಯಾಳಿ ಅಥವಾ ಇಡ್ಲಿ ಜೊತೆಗೆ ಸಾಂಬಾರು ಈ ಥರ ಹೇಗೆ ಹಂಚಿಕೊಂಡು ತಿಂದಾಗ ಮಾತ್ರ ನಮಗೆ ಅದು ಟೇಸ್ಟು ಬರ್ತದೆ, ಶರೀರಕ್ಕೂ ಒಗ್ಗುತ್ತದೆಯೋ, ಹಾಗೆ ಈ ಹ್ಯೂಮಸ್ ಅನ್ನುವಂಥದ್ದು ಕೇವಲ ಏಕದಳ ಉಳಿಕೆ ಭಾಗದಿಂದ ನಾವು ಹ್ಯೂಮಸ್ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹೇಗೆ ನಮಗೆ ರೊಟ್ಟಿ ಜೊತೆಗೆ ಸಾಂಬಾರ ಅಥವಾ ಬೇಳೆ ಅವಶ್ಯಕತೆ ಇದೆಯೋ, ಹಾಗೆ ಈ ಹ್ಯೂಮಸ್ನ ನಿರ್ಮಾಣದಲ್ಲಿ ಏಕದಳದ ಈ ಇಂಗಾಲದಿಂದ ಕೂಡಿದಂಥ ವಸ್ತುವಿನ ಜೊತೆಗೆ ದ್ವಿದಳದ ಸಾರಜನಕಯುಕ್ತವಾದಂಥ ವಸ್ತುಗಳು ಒಟ್ಟಿಗೆ ಇದ್ದಾಗ ಈ ಏಕದಳದಿಂದ ಇಂಗಾಲ ಮತ್ತು ದ್ವಿದಳದಿಂದ ಸಾರಜನಕ ಇವೆರಡೂ 1:10 ಸೇರಿಕೊಂಡು ಅವು ಹ್ಯೂಮಸ್ ಉತ್ಪತ್ತಿಗೆ ಸಹಕಾರಿಯಾಗ್ತವೆ. ಆದ್ದರಿಂದ ಕೇವಲ ಕಬ್ಬಿನ ರೌದೆ ಆಗಲಿ, ಕೇವಲ ಭತ್ತದ ಹುಲ್ಲಾಗಲಿ, ಗೋಧಿಯ ಹುಲ್ಲಾಗಲಿ ಅಥವಾ ಇನ್ನಿತರ ಯಾವುದೇ ಏಕದಳ ಧಾನ್ಯದ ಹುಲ್ಲಿನಿಂದ ಮಾತ್ರ ಮುಚ್ಚಿಗೆ ಮಾಡಿದಾಗ ನಮಗೆ ಸಮೃದ್ಧವಾದ ಹ್ಯೂಮಸ್ ದೊರೆಯುವುದಿಲ್ಲ. ಇದನ್ನು
ಒಂದು ಸುಲಭ ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ. ಉದಾಹರಣೆಗಾಗಿ, ನಾವು ನೈಸರ್ಗಿಕ ಕೃಷಿಯಲ್ಲಿ ಕಬ್ಬು ಬೆಳೀತಾ ಇದ್ದಾಗ ಕಬ್ಬು ಸಾಲಿನಿಂದ ಸಾಲಿಗೆ 8 ಅಡಿ ಅಂತರದಲ್ಲಿ ಬೆಳಿತೀವಿ. ಅದು ಏಕದಳದ ಬೆಳೆ. ಅದರ ಜೊತೆಗೆ ಮಧ್ಯದಲ್ಲಿ ಇರುವ 8 ಅಡಿಯಲ್ಲಿ ನಾವು ಉದ್ದು ಆಗಲಿ, ಅಲಸಂದಿ ಆಗಲಿ, ಕಡಲೆ ಆಗಲಿ, ತೊಗರಿ ಆಗಲಿ ಅಥವಾ ಹೆಸರು ಆಗಲಿ, ಇಂಥ ಆಯಾ ಸೀಸನ್ಗೆ ಹೊಂದಿಕೊಳ್ಳುವಂಥ ಈ ದ್ವಿದಳ ಧಾನ್ಯದ ಬೆಳೆಗಳನ್ನು ಅಲ್ಲಿ ಹಾಕ್ಕೊಳ್ತೀವಿ. ಆಮೇಲೆ ಕೊನೆಯಲ್ಲಿ ನಾವು ಮುಚ್ಚಿಗೆ ಮಾಡುವಾಗ ಅಲ್ಲಿ ಕಬ್ಬಿನಿಂದ ಬರುವಂಥ ಏಕದಳದ ರವದೆ ಮತ್ತು ಈ ದ್ವಿದಳ ಧಾನ್ಯದ ಉಳಿಕೆ ಭಾಗಗಳು ಇವೆರಡರ ಮಿಶ್ರಣ ಸೇರಿಕೊಂಡು ಉತ್ಕೃಷ್ಟವಾದ ಹ್ಯೂಮಸ್ ಉತ್ಪಾದನೆಗೆ ಅಲ್ಲಿ ಸಹಕಾರಿಯಾಗ್ತದೆ. ಕೇವಲ ಕಬ್ಬಿನ ರವದೆ ಆಗಲಿ ಅಥವಾ ಕೇವಲ ಉದ್ದು, ಹೆಸರು, ಅಲಸಂದೆ ಇವುಗಳ ರವದೆ ಆಗಲಿ ಮುಚ್ಚಿಗೆ ಮಾಡೋದ್ರಿಂದ ನಮಗೆ ಉತ್ಕೃಷ್ಟವಾದ ಹ್ಯೂಮಸ್ ಸಿಗೋದಿಲ್ಲ. ಮಿತ್ರರೇ, ನಾನು ದೇಶಿ ಆಕಳ ಸಗಣಿ ಮತ್ತು ಗೋಮೂತ್ರದ ಕುರಿತಾಗಿ ಅನೇಕ ಪ್ರಯೋಗಗಳನ್ನು ಕೈಗೊಂಡೆ. ಅದು ನಮಗೆ ಬಹಳ ಉಪಯುಕ್ತವಾಗಿದೆ. ಅಂಥ ದೇಶಿ ಆಕಳ ಸಗಣಿ ಮತ್ತು ಗೋಮೂತ್ರದ ಉಪಯೋಗದಿಂದ ನಾವು ಜೀವಾಮೃತ ತಯಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮಿತ್ರರೇ, ನೈಸರ್ಗಿಕ ಕೃಷಿಯ ಮಾಡುವಂಥವರು ನಾವು 3 ಸಂಸಾಧನೆಗಳನ್ನು ತಯಾರು ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಈ ಜೀವಾಮೃತ, ಘನಜೀವಾಮೃತ ಮತ್ತು ಬೀಜಾಮೃತ. ನಾವು ಮೊದಲಿಗೆ ಈ ಜೀವಾಮೃತ ಹೇಗೆ ತಯಾರು ಮಾಡಿಕೊಳ್ಳೋದು ಅನ್ನುವಂಥದ್ದು ತಿಳಿದುಕೊಳ್ಳೋಣ. ಈ ಜೀವಾಮೃತ, ದ್ರವ ಜೀವಾಮೃತ ತಯಾರಿಕೆಗಾಗಿ ನಮಗೆ 1 ಎಕರೆಗೆ 200 ಲೀಟರ್ನಷ್ಟು ನೀರು ಬೇಕಾಗ್ತದೆ. ಈ ನೀರು ಸಹ ನಾವು 2 ವಿಧದಲ್ಲಿ ವಿಂಗಡಿಸ್ಬೋದು, ಸಜೀವ ನೀರು ಮತ್ತು ನಿರ್ಜೀವ ನೀರು ಅಂತ. ಯಾವ ನೀರು ಹರಿತಾ ಇರ್ತದೆ, ಉದಾಹರಣೆಗಾಗಿ ನದಿ, ನಾಲೆ, ಹಳ್ಳ ಕೊಳ್ಳಗಳ ನೀರು ಅಥವಾ ಬಾವಿಯಲ್ಲಿ ಒರತಿಯಿಂದ ಬರುವಂಥ ನೀರು, ಇದೆಲ್ಲವೂ ಸಜೀವ ನೀರು. ಕೆರೆಯಲ್ಲಿ ಅಥವಾ ಈ ಕಟ್ಟೆಗಳಲ್ಲಿ ನಿಂತಿರುವಂಥದ್ದು, ಅದು ನಿಂತಿರುವಂಥದ್ದು ಮೃತ ಅಥವಾ ನಿರ್ಜೀವ ನೀರು. ಆದರೆ ಅದೇ ನೀರಿಗೆ ಚಾಲನೆ ಸಿಕ್ಕಾಗ ಅದರಲ್ಲಿ ಪ್ರಾಣವಾಯು ಸೇರಿಕೊಳ್ಳುವ ಮೂಲಕ ಅದು ಮತ್ತೆ ಸಜೀವ ನೀರಾಗಿ ಪರಿವರ್ತನೆಗೊಳ್ಳುತ್ತದೆ. ಮಿತ್ರರೇ, ಈ ಜೀವಾಮೃತ ತಯಾರಿಸಿಕೊಳ್ಳೋದಕ್ಕೆ ಒಂದು ಡ್ರಮ್ನಲ್ಲಿ 200 ಲೀಟರ್ ನೀರು ತೆಗೆದುಕೊಳ್ಳುತ್ತೆ. ಅಂಥ 200 ಲೀಟರ್ ನೀರಿಗೆ 10 ಕೆಜಿಯಷ್ಟು ಅಂದರೆ 1 ಬುಟ್ಟಿಯಷ್ಟು ದೇಸಿ ಆಕಳ ಸಗಣಿ, ಒಂದು ವೇಳೆ ಅದರ ಜೊತೆಗೆ ನಿಮ್ಮಲ್ಲಿ ದೇಸಿ ಎತ್ತುಗಳಿದ್ದರೆ 1/2 ದೇಸಿ ಆಕಳ ಸಗಣಿ ಮತ್ತು 1/2 ದೇಸಿ ಎತ್ತುಗಳ ಸಗಣಿ ಬೆರಕೆ ತಗೊಳ್ಬೋದು. ಜೊತೆಗೆ ಒಂದು ವೇಳೆ ನಿಮ್ಮಲ್ಲಿ ಎಮ್ಮೆಗಳಿದ್ದರೆ ಅಲ್ಲಿ ನೀವು ಆಕಳ ಸಗಣಿ 1/2, ಎಮ್ಮೆ ಸಗಣಿ 1/2 ಈ ಥರನಾಗಿ ತೆಗೆದುಕೊಳ್ಬೋದು. ಒಟ್ಟಿನಲ್ಲಿ ದೇಸಿ ಆಕಳ ಸಗಣಿ ಇತರ ಜೊತೆಗೆ ಮಿಶ್ರ ಮಾಡಿ ದೇಸಿ ಎತ್ತುಗಳದ್ದಾಗಲಿ ಎಮ್ಮೆದಾಗಲಿ ನಾವು ಇಲ್ಲಿ ಬಳಕೆ ಮಾಡ್ಬೋದು. ಆದರೆ ಯಾವುದೇ ಕಾರಣಕ್ಕಾಗಿ ಈ ಜೀವಾಮೃತದಲ್ಲಿ ಈ ಜರ್ಸಿ ಹೊಲೆಸ್ಟಿನ್ ಅಥವಾ ವಿದೇಶಿ ಆಕಳ ಸಗಣಿಯನ್ನು ನಾವು ಬಳಸುವಂತಿಲ್ಲ. ಅದೇ ತೆರನಾಗಿ ಈ ನೀರಿಗೆ 5-10 ಲೀಟರ್ನಷ್ಟು ದೇಸಿ ಆಕಳ ಗೋಮೂತ್ರ ಬೆರೆಸೋದಿದೆ. ದೇಸಿ ಆಕಳ ಜೊತೆಗೆ ನಮ್ಮಲ್ಲಿ ಎತ್ತು ಹಾಗೂ ಎಮ್ಮೆ ಇದ್ದರೆ 1/2 ದೇಸಿ ಆಕಳ ಗೋಮೂತ್ರ ಮತ್ತು ಇನ್ನುಳಿದ 1/2 ಎತ್ತು ಅಥವಾ ಎಮ್ಮೆಗಳ ಮೂತ್ರ ಆದರೂ ಆದಿತ್ತು ಅವು ದೇಸಿ ಆಕಳ ಗೋಮೂತ್ರ 5-10 ಲೀಟರ್ ಸಹ ಇದಕ್ಕೆ ಬೆರೆಸಿಕೊಳ್ಳೋದು. 3ನೇ ಪರಿಕರವಾದಂಥದ್ದು ಬೆಲ್ಲ. ಈ ಬೆಲ್ಲವನ್ನು ನಾವು 3 ಪ್ರಕಾರ ಕಾಣ್ಬೋದು. 1 ಕಪ್ಪು ಬೆಲ್ಲ, 2ನೇದು ಕೆಂಪು ಬೆಲ್ಲ, ಇನ್ನೊಂದು ಹಳದಿ ಬೆಲ್ಲ ಅಂತ ಬರುತ್ತೆ, ಹಳದಿ ಬಣ್ಣದ್ದು. ಕಪ್ಪು ಬೆಲ್ಲ ಬಹಳ ಉತ್ತಮ, ಯಾಕಂದರೆ ಅದು ನೈಸರ್ಗಿಕವಾದಂಥದ್ದು, ಅದರಲ್ಲಿ ಹೆಚ್ಚಿನ ಖನಿಜಗಳು ಮತ್ತು ಇತರ ದ್ರವ್ಯಗಳು ಇರೋದರಿಂದ ಅದು ಹೆಚ್ಚು ಉಪಯುಕ್ತವಾದಂಥದ್ದು. ಒಂದು ವೇಳೆ ಕಪ್ಪು ಬೆಲ್ಲ ಇದ್ದರೆ ಬಹಳ ಉತ್ತಮ. ಕಪ್ಪು ಬೆಲ್ಲ ಇಲ್ಲದೇ ಇದ್ದಾಗ ನಾವು ಕೆಂಪು ಅಥವಾ ಹಳದಿ ಬೆಲ್ಲ ಆದರೂ ತೆಗೆದುಕೊಳ್ಬೋದು. 1-2 ಕೆಜಿಯಷ್ಟು ಬೆಲ್ಲ ಇಲ್ಲಿ ನಾವು ಉಪಯೋಗ ಮಾಡೋದಿದೆ, ಅದನ್ನು ಪುಡಿ ಮಾಡಿ ಅದಕ್ಕೆ ಜೀವಾಮೃತಕ್ಕೆ ಬೆರೆಸೋದಿದೆ. ಮಿತ್ರರೇ, ಒಂದು ವೇಳೆ ನಿಮ್ಮಲ್ಲಿ ಬೆಲ್ಲ ಉಪಲಬ್ಧ ಇಲ್ಲದೇ ಇದ್ದರೆ, ನಿಮ್ಮಲ್ಲಿ ಕಬ್ಬು ಇದ್ದದ್ದೇ ಆದಲ್ಲಿ ಅಂಥ ಕಬ್ಬಿನಿಂದ ಹಿಂಡಿದಂಥ ಏನು ಕಬ್ಬಿನ ಹಾಲಿದೆ, 4 ಲೀಟರ್ ಅಂಥ ಹಾಲಾದರೂ ನಾವು ಇಲ್ಲಿ ಉಪಯೋಗಕ್ಕೆ ತೆಗೆದುಕೊಳ್ಬೋದು ಬೆಲ್ಲಕ್ಕೆ ಪರ್ಯಾಯವಾಗಿ. ಒಂದು ವೇಳೆ ಕಬ್ಬಿನ ಹಾಲು ಹಿಂಡುವುದಕ್ಕೆ ನಮ್ಮಲ್ಲಿ ಕೈಯಿಂದ ತಿರುಗಿಸುವಂಥ ಹಾಲು ಹಿಂಡುವ ಮಷೀನು ಇಲ್ಲ ಅಂತಾದಲ್ಲಿ ನಾವು 10 ಕೆಜಿಯಷ್ಟು ಕಬ್ಬನ್ನು ಸಣ್ಣ ಸಣ್ಣ ಚೂರ್ಣಗಳಾಗಿ ಮಾಡಿಕೊಂಡು ಆ ಕಬ್ಬಿನ ಚೂರ್ಣಗಳನ್ನೇ ನೇರವಾಗಿ ನಾವು ಜೀವಾಮೃತಕ್ಕೆ ಹಾಕ್ಬೋದು. ಅದು ಸಹ ಇಲ್ಲದೇ ಇದ್ದಲ್ಲಿ ಇದಕ್ಕೆ ಪರ್ಯಾಯವಾಗಿ ಒಂದು ವೇಳೆ ನಿಮ್ಮಲ್ಲಿ ಹಣ್ಣಿನ ಮರಗಳಿದ್ದವು ಅಂದರೆ, ಉದಾಹರಣೆಗಾಗಿ ಪಪ್ಪಾಯಿ ಹಣ್ಣಾಗಿರ್ಬೋದು
ಅಥವಾ ಚಿಕ್ಕು ಅಥವಾ ಸಪೋಟ ಹಣ್ಣಂತೆ ನಾವು ಕರಿತೀವಿ ಅದು ಆಗಿರ್ಬೋದು, ಅಥವಾ ಇನ್ಯಾವುದೇ ಸಿಹಿಯಾಗಿರುವಂಥ ಹಣ್ಣುಗಳಾಗಿರ್ಬೋದು. ಅಂಥ ಸಿಹಿಯಾದ ಹಣ್ಣುಗಳು, ವಿಶೇಷವಾಗಿ ಅದರಲ್ಲಿ ಕೊಳೆತಿರುವಂಥ ಹಣ್ಣುಗಳು ಅಥವಾ ಹೆಚ್ಚು ಹಣ್ಣಾಗಿರುವಂಥ ಹಣ್ಣುಗಳು, ಏನು ಉಪಯೋಗಕ್ಕೆ ಬಾರದ ಹಣ್ಣುಗಳಿವೆ, ಅಂಥ ಹಣ್ಣುಗಳ ತಿರುಳು 1-2 ಕೆಜಿಯಷ್ಟು ನಾವು ಜೀವಾಮೃತಕ್ಕೆ ಬೆರೆಸಿದರೆ ಅದು ಸಹ ಈ ಬೆಲ್ಲದ ಕಾರ್ಯ ತಾನೇ ಮಾಡ್ತದೆ. ಇದಕ್ಕೆ ಇನ್ನೂ ಪರ್ಯಾಯವಾಗಿ ಒಂದು ವೇಳೆ ನೀವು ತೆಂಗು ಬೆಳೆಗಾರರಾಗಿದ್ದರೆ ನಿಮ್ಮಲ್ಲಿ ಒಣಗಿದಂಥ ತೆಂಗುಗಳೇನಿರ್ತಾವಲ್ಲ, ಆ ತೆಂಗಿನಿಂದ ತೆಗೆದಂಥ ತೆಂಗಿನ ನೀರೇನಿರ್ತದೆ ಅದು 1 ಲೀಟರ್ನಷ್ಟು ತೆಂಗಿನ ನೀರು ಹಾಕಿದರೂ ಸಹ ಅದು ಬೆಲ್ಲದಂತೆ ಕೆಲಸ ಮಾಡ್ತದೆ. ತೆಂಗು ಬೆಳೆಯವರು ತೆಂಗಿನ ನೀರಾದರೂ ಹಾಕ್ಬೋದು. ಒಂದು ವೇಳೆ ನಿಮ್ಮಲ್ಲಿ ಈ ಸಿಂಧಿ ಗಿಡಗಳಿದ್ದು ಅದರಿಂದ ನೀರ ನಿಮಗೆ ದೊರೀತಾ ಇದ್ದರೆ, ಅಂದರೆ ತಾಜಾ ನೀರ, ಅಂಥ ನೀರ 1 ಲೀಟರ್ ಹಾಕಿದರೂ ಸಹ ಅದು ಬೆಲ್ಲದ ಕೆಲಸ ಮಾಡ್ತದೆ ಅನ್ನುವಂಥದ್ದು ಗಮನದಲ್ಲಿ ಇರಲಿ. ಈ ಜೀವಾಮೃತಕ್ಕೆ 4ನೇ ವಸ್ತುವಾಗಿ 1 ಕೆಜಿಯಷ್ಟು ದ್ವಿದಳ ಧಾನ್ಯದ ಹಿಟ್ಟನ್ನು ಸೇರಿಸುವುದಿದೆ. ಈ ದ್ವಿದಳ ಧಾನ್ಯದ ಹಿಟ್ಟಿನಲ್ಲಿ ಅಲಸಂದಿ ಹಿಟ್ಟು 1ನೇ ಸ್ಥಾನದಲ್ಲಿ ಬರ್ತದೆ, 2ನೇ ಸ್ಥಾನದಲ್ಲಿ ತೊಗರಿಬೇಳೆ ಹಿಟ್ಟು ಬರ್ತದೆ, 3ನೇ ಸ್ಥಾನದಲ್ಲಿ ಉದ್ದಿನ ಹಿಟ್ಟು ಬರ್ತದೆ, ಮತ್ತು ಇತರ ಹಿಟ್ಟುಗಳಾದಂಥ ಕಡಲೆ ಹಿಟ್ಟಾದರಾಗಿರ್ಬೋದು, ಹುರುಳಿ ಹಿಟ್ಟಾದರಾಗಿರ್ಬೋದು, ಅಥವಾ ಯಾವುದೇ ದ್ವಿದಳ ನಿಮ್ಮಲ್ಲಿ ಉಪಲಬ್ಧ ಇರುವಂಥ ಯಾವುದೇ ದ್ವಿದಳ ಧಾನ್ಯದ ಏನು ಹಿಟ್ಟಿದೆ ಅದು 1 ಕೆಜಿಯಷ್ಟು ಈ ಜೀವಾಮೃತಕ್ಕೆ 4ನೇ ಪರಿಕರವಾಗಿ ಸೇರಿಸಿಕೊಳ್ಳೋದಿದೆ. ಅದೇ ತೆರನಾಗಿ ನಮ್ಮ ದ್ವಿದಳ ಧಾನ್ಯಗಳ ಹಿಟ್ಟಿನ ಜೊತೆಗೆ ಈ ನುಗ್ಗೆ ಏನಿದೆ, ನುಗ್ಗೆ ಗಿಡ, ಅದು ಸಹ ದ್ವಿದಳದಲ್ಲಿ ಬರ್ತದೆ. ಅದರ ಬೀಜದ ಹಿಟ್ಟು ಅಥವಾ ಅದರ ಚೂರ್ಣವನ್ನು ಸಹ ನಾವು ಇಲ್ಲಿ ಬೆಳೆಸಬಹುದು. ಮಿತ್ರರೇ, 5ನೇ ಪರಿಕರವಾಗಿ ಈ ಮಿಶ್ರಣಕ್ಕೆ 1 ಹಿಡಿಯಷ್ಟು ನಮ್ಮ ಭೂಮಿಯ ಏನು ಒಡ್ಡುಗಳಿವೆ ಅಂಥ ಒಡ್ಡಿನ ಮಣ್ಣಾಗಲಿ ಅಥವಾ ಅರಣ್ಯದಿಂದ ತಂದಂಥ ಮಣ್ಣು, ಅಂದರೆ ಕಲುಷಿತವಲ್ಲದಂಥ ಪರಿಶುದ್ಧ ಮಣ್ಣು ಒಡ್ಡುಗಳಲ್ಲಿ ಅದು ಸಿಗ್ತದೆ ಅಥವಾ ಅರಣ್ಯಗಳು ಸಿಗ್ತದೆ. ಇದು 5ನೇ ಪರಿಕರವಾಗಿ ಒಟ್ಟಿನಲ್ಲಿ 5 ಪರಿಕರಗಳಿವೆ. ಈ ಎಲ್ಲವೂ ಬೆರೆಸಿದ ನಂತರ ಆ ಮಿಶ್ರಣವನ್ನು ಒಂದು ಕಟ್ಟಿಗೆಯ ಸಹಾಯದಿಂದ ಚೆನ್ನಾಗಿ ಕಲಕಿಕೊಳ್ಳುತ್ತದೆ. ಕಲಕಿಕೊಳ್ಳುವಾಗ ಯಾವಾಗಲೂ ಕಲಕುವ ಕೆಲಸ ಪ್ರದಕ್ಷಿಣಾಕಾರವಾಗಿ ನಡಿಬೇಕು, ಅಂದರೆ ಗಡಿಯಾರದ ಮುಳ್ಳು ಹೇಗೆ ತಿರುಗ್ತದೆಯೋ ಹಾಗೆ ಎಡಕ್ಕಿನಿಂದ ಬಲಕ್ಕೆ ಕಲಸಿಕೊಳ್ಳುವಂಥದ್ದು. ಹೀಗೆ ಕಲಸಿದ ಮಿಶ್ರಣವನ್ನು ಒಂದು ಗೋಣಿಚೀಲ ಮೇಲೆ ಮುಚ್ಚಿ, ಅಂದರೆ ಗೋಣಿಚೀಲ ಯಾಕಂದರೆ ಅದರಲ್ಲಿ ರಂಧ್ರಗಳಿರ್ತವೆ, ಆ ರಂಧ್ರಗಳು ಆ ಮಿಶ್ರಣ ಮುಚ್ಚಿಟ್ಟಾಗ ಅಲ್ಲಿ ಉತ್ಪತ್ತಿಯಾಗುವಂಥ ಹಾನಿಕಾರಕವಾದ ಅನಿಲಗಳ ಬಿಡುಗಡೆಗೆ ಸಹಾಯ ಆಗ್ತದೆ. ಅದನ್ನು ಮುಚ್ಚಿ ಆ ಮಿಶ್ರಣ 48-72 ಗಂಟೆಗಳ ಕಾಲ ಚೆನ್ನಾಗಿ ಕಳೆಯಲಿಕ್ಕೆ ಬಿಡೋದಿದೆ. ಈ ಮಿಶ್ರಣ 2 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಾಯಂಕಾಲ, ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಲ ಚೆನ್ನಾಗಿ ಪ್ರದಕ್ಷಿಣಾಕಾರವಾಗಿ ಮಿಶ್ರಣವನ್ನು ಕಲಕಿಕೊಳ್ಳೋದಿದೆ. 2 ದಿನಗಳ ನಂತರ ಇದನ್ನು ಭೂಮಿಗೆ ಉಪಯೋಗ ಮಾಡೋದಿದೆ. ಹೇಗೆ ಅನ್ನೋದು ಮುಂದೆ ನೋಡೋಣ. ಮಿತ್ರರೇ, ಈ ಜೀವಾಮೃತ ತಯಾರಿಸಿಕೊಳ್ಳೋದಕ್ಕೆ ಪ್ಲಾಸ್ಟಿಕ್ ತೊಟ್ಟಿ ಆದರೂ ಆಗ್ತದೆ. ಒಂದು ವೇಳೆ ಪ್ಲಾಸ್ಟಿಕ್ ತೊಟ್ಟಿ ದೂರದ ಹೊಲಗಳಲ್ಲಿ ಬಿಟ್ಟಾಗ ಯಾರಾದರೂ ತೆಗೆದುಕೊಂಡು ಹೋಗುವ ಚಾನ್ಸಸ್ ಇರೋದರಿಂದ ನೀವು ನಿಮ್ಮಲ್ಲಿ ಕಬ್ಬಿಣ ತೊಟ್ಟಿ ಆದರೆ ಅದನ್ನು ಉಪಯೋಗ ಮಾಡ್ಬೋದು, ಅಥವಾ ಸಿಮೆಂಟಿನಿಂದ ಮಾಡಿದಂಥ ತೊಟ್ಟಿಗಳನ್ನಾದರೂ ಉಪಯೋಗ ಮಾಡ್ಬೋದು, ಅಥವಾ ಮಣ್ಣಿನ ಹರವಿಗಳೇನಿವೆ ದೊಡ್ಡದಾಗಿರುವಂಥ ಹರವಿಗಳು ಅವೆಲ್ಲಕ್ಕೂ ಉತ್ಕೃಷ್ಟ. ನೀವು ಮಣ್ಣಿನ ಹರವಿಗಳಾದರೂ ಮಾಡ್ಬೋದು. ತಾಮ್ರ ಒಂದನ್ನು ಹೊರತುಪಡಿಸಿ ಉಳಿದ ಯಾವುದೇ ತೊಟ್ಟಿಯಾದರೂ ನೀವು ಬಳಕೆಯಲ್ಲಿ ತರಬಹುದು. ಒಂದು ವೇಳೆ ನಿಮ್ಮದು ದೂರದ ಹೊಲ ಇದ್ದು ಅಲ್ಲಿ ಈ ಡ್ರಮ್ಗಳನ್ನಾಗಲಿ ತೊಟ್ಟಿಗಳನ್ನಾಗಲಿ ತೆಗೆದುಕೊಂಡು ಹೋಗೋದು ಅಥವಾ ಜೋಪಾನ ಮಾಡಿಟ್ಕೊಳ್ಳೋದು ಕಷ್ಟ ಅಂತಾದಾಗ ಸುಲಭವಾಗಿ 0 ಬಂಡವಾಳದಲ್ಲಿ ಜೀವಾಮೃತ ತಯಾರಿಸಿಕೊಳ್ಳುವಂಥ ಇನ್ನೊಂದು ವಿಧಾನ ಯಾವುದಪ್ಪ ಅಂದರೆ, ನಿಮ್ಮ ನೀರಿನ ಏನು ಬಾವಿ ಅಥವಾ ನೀರಿನ ಇನ್ಯಾವುದೇ ಮೂಲ ಏನಿದೆ ಆ ಮೂಲದ ಪಕ್ಕದಲ್ಲಿ ನಿಮಗೆ 500 ಲೀಟರ್ ಜೀವಾಮೃತ ತಯಾರಿಸ್ಕೊಳ್ಬೇಕಾದ್ರೆ 1000 ಲೀಟರ್ನಷ್ಟು ನೀರು ಹಿಡಿಯುವಷ್ಟು ಒಂದು ತಗ್ಗು ಅಥವಾ ಗುಂಡಿ ತೆಗೆದುಕೊಳ್ಳೋದಿದೆ. ಈ ಗುಂಡಿ ಹೇಗಪ್ಪ ಅಂದರೆ ಈ ವಿ ಆಕಾರದಲ್ಲಿ ಈ ಗುಂಡಿಯನ್ನು ತೆಗೆದುಕೊಳ್ಳೋದಿದೆ. ಆ ಗುಂಡಿಯ ಒಳಮೈಯನ್ನು ಚೆನ್ನಾಗಿ ಕಲ್ಲಿನಿಂದ ಜಜ್ಜಿಕೊಂಡು ಮತ್ತು ಆ ಒಳಮೈಗೆ ಸಗಣಿಯ ಲೇಪ ಹಾಕಿ ಅದರಲ್ಲಿ ನೀರು ತುಂಬಿಕೊಂಡು ನಾವು ಜೀವಾಮೃತ ತಯಾರಿಸ್ಕೊಳ್ಬೋದು. ಒಂದು ವೇಳೆ ನಿಮ್ಮದು ಆಳವಾದ ಕಪ್ಪು ಮಣ್ಣಿನ ಜಮೀನು ಮತ್ತು ಜಿಗುಟಾದ ಕಪ್ಪು ಮಣ್ಣು ಇದ್ದಲ್ಲಿ ಹೀಗೆ ಗುಂಡಿ ಮಾಡಿಕೊಂಡು ಬಿಟ್ಟಾಗ ಆ ಗುಂಡಿಯಲ್ಲಿ ರಂಧ್ರಗಳು ಉಂಟಾಗಿ ಜೀವಾಮೃತ ಎಲ್ಲ ಆ ರಂಧ್ರಗಳ ಮೂಲಕ ಹರಿದು ಹೋಗುವ ಸಂಭವ ಇರುವುದರಿಂದ ಅಂಥ ಮಣ್ಣಿನಲ್ಲಿ ಆ ಗುಂಡಿಯ ಒಳಮೈಗೆ
ಒಂದು ಪ್ಲಾಸ್ಟಿಕ್ ಸೀಟ್ನ ಹೊದಿಕೆ, ಚೀಲದ ಹೊದಿಕೆ ಮಾಡಿಕೊಳ್ಳೋದು. 10 μ ದಪ್ಪನೆಯ ಒಂದು ಪ್ಲಾಸ್ಟಿಕ್ ಸೀಟನ್ನು ತಂದು ಅದನ್ನು ಗುಂಡಿಯಲ್ಲಿ ಚೆನ್ನಾಗಿ ಒಳಮೈಗೆ ಮೆತ್ತುಕೊಳ್ಳುವಂತೆ ಹಾಕಿ ಸುತ್ತಮುತ್ತ ಮಣ್ಣು ಹಾಕಿದಲ್ಲಿ ಅದು ಒಳಗೆ ಜಾರಿಕೊಂಡು ಹೋಗದಂತೆ ನೋಡಿಕೊಳ್ಳಬಹುದು. ಹೀಗೆ ಮಾಡುವ ಮೂಲಕ ನಾವು ಗುಂಡಿಯಲ್ಲಿ ಸಹ ಜೀವಾಮೃತ ಶೂನ್ಯ ಬಂಡವಾಳದಲ್ಲಿ ತಯಾರಿಸ್ಕೊಳ್ಬೋದು. ಗುಂಡಿ ತೋಡುವುದಕ್ಕೆ ದುಡ್ಡು ಬೇಕಾಗಿಲ್ಲ. ನಾವು ಒಂದು ಅರ್ಧ ತಾಸು ಶ್ರಮ ವಹಿಸಿದ್ದೇ ಆದಲ್ಲಿ ನಾವೇ ಆಗಿ ಗುಂಡಿಯನ್ನು ತಯಾರಿ ಮಾಡಿಕೊಳ್ಬೋದು. ಇದು ಅತ್ಯಂತ ಸುಲಭವಾದ ತೊಟ್ಟಿ ಮಾಡುವ ವಿಧಾನ. ಹೀಗೆ ಗುಂಡಿ ತೋಡಿಕೊಳ್ತೀವಲ್ಲ, ಆ ಗುಂಡಿ ತೋಡಿಕೊಂಡಾಗ ಇನ್ನೊಂದು ದಕ್ಷತೆ ವಹಿಸಬೇಕು. ಏನಂದರೆ ಮಳೆಯಿಂದ ಬರುವಂಥ ನೀರು ನೇರವಾಗಿ ಗುಂಡಿಗೆ ಸೇರದಂತೆ ನಾವು ನೋಡಿಕೊಳ್ಬೇಕು. ಅದಕ್ಕಾಗಿ ಆ ಗುಂಡಿ ಅಕ್ಕಪಕ್ಕದಲ್ಲಿ ಒಂದು 4 ಕಟ್ಟಿಗೆಗಳು ಹೂಳಿಕೊಂಡು ಅದರ ಮೇಲೆ ಚಪ್ಪರದಂತೆ ಹುಲ್ಲು ಅಥವಾ ಇನ್ಯಾವುದೇ ಹೊದಿಕೆ ಮಾಡಿಕೊಂಡಿದ್ದೆ ಅದರಲ್ಲಿ ನೇರವಾಗಿ ಮಳೆ ನೀರು ಅಥವಾ ಇನ್ಯಾವುದೇ ನೀರು ಗುಂಡಿಗೆ ಸೇರದಂತೆ ನಾವು ನೋಡಿಕೊಳ್ಳಬಹುದು. ಅದೇ ತೆರನಾಗಿ ಇಲ್ಲಿ ಏನಾಗ್ತದೆ ಅಂದರೆ ಆ ಗುಂಡಿಗೆ ನಾವು ಮೇಲೆ ಚಪ್ಪರ ಮಾಡಿಕೊಂಡಾಗ ಮಳೆ ನೀರು ಅದರೊಟ್ಟಿಗೆ ಸೂರ್ಯನ ಕಿರಣ ಸಹ ನೇರವಾಗಿ ಆ ಜೀವಾಮೃತದ ಮೇಲೆ ಬೀಳದಂತೆ ನಾವು ಎಚ್ಚರಿಕೆ ವಹಿಸಲಿಕ್ಕೆ ಸಾಧ್ಯ ಇದೆ. ಮಿತ್ರರೇ, ಇನ್ನು ಮುಂದೆ ನಾವು ಹೀಗೆ ತಯಾರಿಸಿಕೊಂಡಂಥ ಜೀವಾಮೃತ ಜಮೀನಿಗೆ ಹೇಗೆ ಕೊಡುವುದು ಅನ್ನುವಂಥದ್ದು ನೋಡೋಣ. ಒಂದು ವೇಳೆ ನಿಮ್ಮಲ್ಲಿ ಬಾವಿ ನೀರಿನ ನೀರಾವರಿ ಸೌಲಭ್ಯ ಇದ್ದಲ್ಲಿ ಮತ್ತು ಅಂಥ ಬಾವಿಯಲ್ಲಿ, ಉದಾಹರಣೆಗಾಗಿ ನಿಮ್ಮ ಬಾವಿಯಲ್ಲಿ ಇವತ್ತಿರುವ ನೀರಿನಿಂದ ನೀವು 1 ಎಕರೆಯಷ್ಟು ಜಮೀನನ್ನು ತೊಯಿಸ್ಬೋದು, ನೀರು ಉಣಿಸ್ಬೋದು ಅಂತಾದಲ್ಲಿ ಅಂಥ ಬಾವಿಗೆ ನೇರವಾಗಿ ನೀವೇನು ಜೀವಾಮೃತ ತಯಾರಿಸ್ಕೊಂಡಿದ್ದೀರಲ್ಲ ಆ 200 ಲೀಟರ್ನಷ್ಟು ಜೀವಾಮೃತ ಒಂದು ಬಟ್ಟೆಯಲ್ಲಿ ಸೋಸಿಕೊಂಡು ಅದನ್ನು ನೇರವಾಗಿ ಬಾವಿಯ ನೀರಿಗೆ ಬೆರೆಸಿ ಆ ನೀರು ಭೂಮಿಗೆ ಹರಿಸಿದ್ದೇ ಆದಲ್ಲಿ ನೇರವಾಗಿ 1 ಎಕರೆಗೆ ಬೇಕಾಗುವಷ್ಟು ಜೀವಾಮೃತ ನೀರಿನೊಂದಿಗೆ ಬೆರೆತು ತಾನೇ ತಾನೇ ಹೋಗ್ತದೆ. ಮಿತ್ರರೇ, ಇನ್ನೊಂದು ಸುಲಭ ವಿಧಾನ ಏನಪ್ಪ ಅಂದರೆ ನಾವೆಲ್ಲರೂ ಏನು ಮಾಡ್ತೀವಿ, ಬಾವಿ ಅಥವಾ ನಮ್ಮ ಇದರಿಂದ ನೀರು ಎತ್ತಿ ಆ ನೀರು ಕಾಲುವೆ ಮೂಲಕ ನಮ್ಮ ಜಮೀನುಗಳಿಗೆ ಹರಿಸ್ತೀವಿ. ಆಗ ಏನು ಮಾಡೋದಿದೆ, ನಾವು ಜೀವಾಮೃತ ಮಾಡಿಕೊಂಡಂಥ ತೊಟ್ಟಿ ಏನಿದೆ ಅದು ನೀರು ಹರಿದು ಹೋಗುವಂಥ ಜಮೀನಿಗೆ ನೀರು ಹರಿದು ಹೋಗುವಂಥ ಏನು ಕಾಲುವೆ ಇರ್ತದೆ ಆ ಕಾಲುವೆ ಪಕ್ಕದಲ್ಲಿ ಈ ಜೀವಾಮೃತದ ತೊಟ್ಟಿ ಒಂದು ಕಲ್ಲುಗಳ ಮೇಲೆ ಅಥವಾ ಒಂದು ಇದರ ಎತ್ತರದಲ್ಲಿ ಇಟ್ಕೊಂಡು ಅದರಲ್ಲಿ ಜೀವಾಮೃತ ತಯಾರಿಸ್ಕೊಳ್ಳೋದಿದೆ. ಮತ್ತು ಈ ತೊಟ್ಟಿಯ ಕೆಳಭಾಗದಲ್ಲಿ ಒಂದು ನಳ ಅಥವಾ ತೊಟ್ಟಿ ಅಂತ ನಾವೇನು ಕರಿತೀವಿ, ಟ್ಯಾಂಕಿನ ಕೆಳಭಾಗದಲ್ಲಿ ನಳವನ್ನು ಜೋಡಿಸಿಕೊಂಡು ಜೀವಾಮೃತ ತಯಾರಿಸಿದ ನಂತರ ಕಾಲುವೆಗೆ ನೀರು ಹರಿಯುವಾಗ ಆ ನಳವನ್ನು ಸ್ವಲ್ಪ ತಿರುಗಿಸಿದ್ದೆ ಆದಲ್ಲಿ ಆ ನಳದ ಮೂಲಕ ಜೀವಾಮೃತ ಹನಿ ಹನಿಯಾಗಿ ಕಾಲುವೆ ನೀರಿಗೆ ಸೇರ್ತಾ ಹೋಗ್ತದೆ. ಆ ಮೂಲಕ ಅದು ಇಡೀ ಜಮೀನಿಗೆ ತನ್ನಿಂತಾನೇ ಹೋಗುವಂಥ ವ್ಯವಸ್ಥೆ ಸಹ ಇಲ್ಲಿ ಆಗ್ತದೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇರಲಿ. ಮಿತ್ರರೇ, ಇನ್ನೊಂದು ವಿಧಾನ, ಇದು ವಿಶೇಷವಾಗಿ ಒಣಬೇಸಾಯದಲ್ಲಿ ದೊಡ್ಡ ಹಿಡುವಳಿ ಇರುವಂಥ ರೈತರಿಗೆ ಅತ್ಯಂತ ಉಪಯುಕ್ತವಾದಂಥ ವಿಧಾನ. ಈ ವಿಧಾನದಲ್ಲಿ ಈ ಎತ್ತಿನ ಬಂಡಿ ಏನಿರ್ತದೆ, ಈ ನಾವು ಈ ಎತ್ತಿನ ಬಂಡಿಯನ್ನು ಒಂದು ಎತ್ತು ಚಾಲಿತ ಎತ್ತಿನ ಬಂಡಿಯಾಗಿಯೂ ಸಹ ಮಾಡಿಕೊಳ್ಬೋದು. ಇಂಥ ಎತ್ತಿನ ಬಂಡಿಯಲ್ಲಿ 2 ಬ್ಯಾರಲ್ಗಳು ಅಥವಾ 2 ಡ್ರಮ್ಗಳನ್ನು ಅಡ್ಡಲಾಗಿ ಇಡೋದು, ಡ್ರಮ್ಗಳನ್ನು ಅಡ್ಡಲಾಗಿ ಇಟ್ಕೊಂಡು ಆ ಡ್ರಮ್ಗೆ ತೆಳಗಡೆ ತಯಾರಿಸ್ಕೊಂಡಂಥ ಜೀವಾಮೃತ ತುಂಬಿಕೊಳ್ಳೋದು. ಹಾಗೆ ಅಡ್ಡಲಾಗಿ ಇಟ್ಟುಕೊಂಡಂಥ ಡ್ರಮ್ಗಳಿಗೆ ಅವುಗಳ ಕೊನೆ ಭಾಗದಲ್ಲಿ ಕೆಳಗಡೆ ಒಂದೊಂದು ಸಣ್ಣದಾಗಿ ರಂಧ್ರ ಮಾಡಿ ಅವುಗಳಿಗೆ 2 ನಳಗಳನ್ನು ಜೋಡಿಸ್ಕೊಳ್ಳೋದು, ಈ ಕಡೆ ಒಂದು ಈ ಕಡೆ ಒಂದು ನಳಗಳನ್ನು ಜೋಡಿಸ್ಕೊಳ್ಳೋದು. ಮತ್ತು ಆ ಬಂಡಿಯಲ್ಲಿ ಜೀವಾಮೃತ ತುಂಬಿದಾಗ, ಡ್ರಮ್ಗಳಲ್ಲಿ ಜೀವಾಮೃತ ತುಂಬಿದಾಗ ಮುಂದೆ ಬಂಡಿ ಸಾಕ್ತಾ ಹೋದಾಗ ಹಿಂದೆ ಆ ಕಡೆ ಈ ಕಡೆ ಜೋಡಿಸಲ್ಪಟ್ಟಂಥ ನಳಗಳು ತೆರೆದು ಇಟ್ಟಿದ್ದೆ ಆದಲ್ಲಿ ನಮ್ಮ ತೊಗರಿಯ ಸಾಲುಗಳ ಮಧ್ಯದಲ್ಲಿ ನಾವು ಬಂಡಿ ಹಾಯಿಸ್ಕೊಂಡು ಹೋದರೆ ತೊಗರಿಯ 2 ಬದಿಯ ಸಾಲುಗಳಿಗೆ ಒಂದೇ ಸಲ ಜೀವಾಮೃತ ಬೀಳುವಂತೆ, ಅಥವಾ ಕಬ್ಬಿನ ಪಟ್ಟ ಪದ್ಧತಿಯಲ್ಲಿ ಇದನ್ನು ನಾವು ಅನುಸರಿಸ್ಬೋದು, ಅಥವಾ ಒಣಬೇಸಾಯದ ಯಾವುದೇ ಜಮೀನಿನ ಅಂತರ್ಬೆಳೆಗಳ ಮಧ್ಯದಲ್ಲಿ ನಮಗೆ ಏನು ಜೀವಾಮೃತ ಕೊಡಬೇಕಾಗಿದೆ ಅಲ್ಲಿ ನಾವು ಎತ್ತುಗಳ ಸಹಾಯದಿಂದ ಅಥವಾ ಎತ್ತು ಬಂಡಿಯಲ್ಲಿ ಜೀವಾಮೃತ ಹೇರಿಕೊಂಡು ಸಹ ಕೊಡುವಂಥ ವಿಧಾನ ಬಳಕೆಗೆ ತರಬಹುದು. ತುಂತುರು ನೀರಾವರಿ ಮೂಲಕ ನೀರು ಹಾಯಿಸುವಂಥ ರೈತರು, ಅಂದರೆ ಸ್ಪ್ರಿಂಕ್ಲರ್ ಮೂಲಕ ಒಂದು ವೇಳೆ ನೀವು ನೀರು ಹಾಯಿಸ್ತಾ ಇದ್ದರೆ ಸ್ಪ್ರಿಂಕ್ಲರ್ ಪೈಪ್ಗೆ ಮೂಲಕ ಸಹ ನೀವು ಜೀವಾಮೃತ ಕೊಡ್ಬೋದು. ಇದರ 2 ಲಾಭಗಳಿವೆ. ಒಂದು, ಜೀವಾಮೃತ ಸ್ಪ್ರಿಂಕ್ಲರ್ನ ನೀರಿನ ಜೊತೆಗೆ ಭೂಮಿಗೆ ಹೋಗ್ತದೆ ಒಂದು, ಅದರ ಜೊತೆಗೆ ಸ್ಪ್ರಿಂಕ್ಲರ್ ನೀರಿನಲ್ಲಿ ಬೆರೆತು ಬೆಳೆಗಳ ಮೇಲೆ ಜೀವಾಮೃತ ಸಿಂಪರಣೆ ಸಹ ತಾನೇ ತಾಗಿ ಆಗ್ತದೆ. ಇದು ಸ್ಪ್ರಿಂಕ್ಲರ್ ವಿಧಾನದ ಲಾಭ. ಇನ್ನೊಂದು ವಿಧಾನದಲ್ಲಿ ನೀವು ಜೀವಾಮೃತವನ್ನು ಸೈಕಲ್ಗೆ ಹೇರಿಕೊಂಡು ಆ ಸೈಕಲ್ಗೆ 2 ಕಡೆ 1 ತೊಟ್ಟಿಗಳು ಮಾಡಿಕೊಂಡು ಆ ತೊಟ್ಟಿಗಳಿಗೆ ರಂಧ್ರ ಮಾಡಿ
ಅಂತಹ ಸೈಕಲನ್ನು ನೀವು ಬೆಳೆಗಳ ಮಧ್ಯದಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಮಾಡ್ಬೋದು, ಆ ಮೂಲಕ ಅಲ್ಲಿ ಜೀವಾಮೃತ ಕೊಡುವಂತೆ. ಆಮೇಲೆ ಸಣ್ಣ ಸಣ್ಣ ರೈತರು ಏನಿದ್ದಾರೆ, ಸಣ್ಣ ಹಿಡುವಳಿದಾರರು, ಅಂಥವರು ಜೀವಾಮೃತದಲ್ಲಿ ಅನ್ನು ಒಂದು ಬಕೆಟ್ನಲ್ಲಿ ತೆಗೆದುಕೊಂಡು ಒಂದು ಮಗ್ಗಿನ ಮೂಲಕ ಆ ಬೆಳೆಗಳ ಮಧ್ಯದಲ್ಲಿ ಚೆಲ್ತಾ ಹೋಗ್ಬೋದು. ಹೀಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಒಟ್ಟಿನಲ್ಲಿ 1 ಎಕರೆಗೆ 200 ಲೀಟ್ರ್ ಜೀವಾಮೃತ ಕೊಡುವಂತೆ ನೋಡಿಕೊಳ್ಬೇಕು. ಮಿತ್ರರೇ, ಈ ಥರನಾಗಿ ಒಟ್ಟಿನಲ್ಲಿ ನಿಮಗೆ ಅನುಕೂಲವಾದ ವಿಧಾನದ ಮೂಲಕ ಜೀವಾಮೃತವನ್ನು ಕೊಡ್ಬೋದು. ಒಟ್ಟಿನಲ್ಲಿ ನಾವು 1 ತಿಂಗಳಿಗೆ 1 ಸಲದಂತೆ 1 ಎಕರೆಗೆ  200 ಲೀಟ್ರ್ನಷ್ಟು ಜೀವಾಮೃತ ಭೂಮಿಗೆ ಕೊಡೋದಿದೆ. ಒಂದು ವೇಳೆ ನಿಮ್ಮಲ್ಲಿ ಹೆಚ್ಚಿನ ಆಕಳು ಹೆಚ್ಚಿನ ಎತ್ತುಗಳು ಇದ್ದದ್ದಾದಲ್ಲಿ 1 ತಿಂಗಳಿಗೆ 2 ಸಲದಂತೆ ಅಂದರೆ ಪ್ರತಿ 15 ದಿವಸಕ್ಕೆ ಒಮ್ಮೆ ಸಹ ನೀವು ಜೀವಾಮೃತ ಕೊಟ್ಟರೆ ಇನ್ನೂ ಉತ್ತಮವಾದ ಫಲಿತಾಂಶ ಕಾಣಲಿಕ್ಕೆ ಸಾಧ್ಯ ಇದೆ. ಮಿತ್ರರೇ, ಇನ್ನು ಮುಂದೆ ಬೆಳೆದು ನಿಂತಹ ಬೆಳೆಗಳಿಗೆ ಜೀವಾಮೃತದ ಸಿಂಪರಣೆ ಬಗ್ಗೆ ತಿಳಿದುಕೊಳ್ಳೋಣ. ಆರಂಭದಲ್ಲಿ 60-90 ದಿನಗಳ ಕಾಲಾವಧಿಯ ಏನು ಬೆಳೆಗಳಿವೆ, ಉದಾಹರಣೆಗಾಗಿ ಹೆಸರು 65 ದಿವಸಕ್ಕೆ ಬರ್ತದೆ, ಉದ್ದು 75 ದಿವಸಕ್ಕೆ ಬರ್ತದೆ, ಭತ್ತ ಕೆಲವು 90 ದಿವಸಕ್ಕೆ ಬರ್ತವೆ. ಹೀಗೆ ಒಟ್ಟು 60-90 ದಿವಸಗಳ ಮಧ್ಯದಲ್ಲಿ ಏನು ಕಟಾವಿಗೆ ಬರುವಂಥ ಬೆಳೆಗಳಿವೆ, ಅಂಥ ಬೆಳೆಗಳಿಗೆ ಜೀವಾಮೃತದ ಸಿಂಪರಣೆ ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋಣ. ಮೊದಲನೇ ಸಿಂಪರಣೆ, ಬೆಳೆ ಬಿತ್ತನೆಯಾದ 1 ತಿಂಗಳ ನಂತರ ಈ ಮೊದಲನೇ ಸಿಂಪರಣೆಯನ್ನು ಕೈಗೊಳ್ಳೋದಿದೆ. ಈ ಮೊದಲನೇ ಸಿಂಪರಣೆಯಲ್ಲಿ 100 ಲೀಟರ್ ನೀರು ತೆಗೆದುಕೊಂಡು ಅದಕ್ಕೆ 5 ಲೀಟರ್ ಬಟ್ಟೆಯಲ್ಲಿ ಚೆನ್ನಾಗಿ ಸೋಸಿಕೊಂಡಂಥ ಜೀವಾಮೃತ ಬೆರೆಸಿ ಈ ಮಿಶ್ರಣ 1 ಎಕರೆಗೆ ಬೆಳೆಗಳ ಮೇಲೆ ಸಿಂಪರಣೆ ಕೈಗೊಳ್ಳೋದಿದೆ. ಈ ಮೊದಲ ಸಿಂಪರಣೆ ಆದ 21 ದಿನಗಳ ನಂತರ 2ನೇ ಸಿಂಪರಣೆಯನ್ನು ಕೈಗೊಳ್ಳಲಿದೆ. ಈ 2ನೇ ಸಿಂಪರಣೆ ಜೀವಾಮೃತದ್ದು ಕೈಗೊಳ್ಳುವಾಗ 150 ಲೀಟರ್ನಷ್ಟು ನೀರು ತೆಗೆದುಕೊಂಡು ಅದಕ್ಕೆ 10 ಲೀಟರ್ನಷ್ಟು ಬಟ್ಟೆಯಲ್ಲಿ ಚೆನ್ನಾಗಿ ಸೋಸಿದಂಥ ಜೀವಾಮೃತ ಬೆರೆಸಿ ಇದನ್ನು ಬೆಳೆಗಳಿಗೆ ಸಿಂಪರಣೆ ಮಾಡೋದಿದೆ. 2ನೇ ಸಿಂಪರಣೆ ಆದ 21 ದಿನಗಳ ನಂತರ 3ನೇ ಸಿಂಪರಣೆ ಕೈಗೊಳ್ಳಲಿದೆ. ಈ 3ನೇ ಸಿಂಪರಣೆಗಾಗಿ ಬೆಳೆ ಸ್ವಲ್ಪ ಚೆನ್ನಾಗಿ ಎತ್ತರಕ್ಕೆ ಬೆಳೆದಿರ್ತದೆ, ಆವಾಗ 200 ಲೀಟರ್ನಷ್ಟು ನೀರು ತೆಗೆದುಕೊಳ್ಳೋದಿದೆ. ಆ 200 ಲೀಟರ್ ನೀರಿಗೆ 20 ಲೀಟರ್ನಷ್ಟು ಬಟ್ಟೆಯಲ್ಲಿ ಚೆನ್ನಾಗಿ ಸೋಸಿದಂಥ ಜೀವಾಮೃತ ಬೆರೆಸಿ ಬೆಳೆಗಳಿಗೆ ಸಿಂಪರಣೆ ಕೈಗೊಳ್ಳೋದಿದೆ. ಕೊನೆಯದಾಗಿ ಬೆಳೆಯಲ್ಲಿ ಕಾಳು ತುಂಬುವ ಹಂತದಲ್ಲಿ 200 ಲೀಟರ್ನಷ್ಟು ನೀರು ತೆಗೆದುಕೊಳ್ಳೋದಿದೆ. ಹಾಗೆ ತೆಗೆದುಕೊಂಡಂಥ ಈ 200 ಲೀಟರ್ ನೀರಿಗೆ 5 ಲೀಟರ್ನಷ್ಟು ಹುಳಿ ಮಜ್ಜಿಗೆ, ಅದು ಆಕಳ ಮಜ್ಜಿಗೆ ಆದರೂ ಆದಿತ್ತು, ಇಲ್ಲ ಅಂತಾದಲ್ಲಿ ಎಮ್ಮೆ ಮಜ್ಜಿಗೆ, ಹುಳಿ ಆಗಿರುವಂಥ ಮಜ್ಜಿಗೆ 5 ಲೀಟರ್ನಷ್ಟು ಈ 200 ಲೀಟರ್ ನೀರಿಗೆ ಬೆರೆಸಿ ಆ ಮಿಶ್ರಣದ ಸಿಂಪರಣೆಯನ್ನು ಕೈಗೊಳ್ಳೋದು. ಇಲ್ಲಿ 105-135 ದಿನಗಳಲ್ಲಿ ಕಟಾವಿಗೆ ಬರುವಂಥ ಬೆಳೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. ಇದರಲ್ಲಿ ಶೇಂಗಾ ಬರ್ತದೆ, ಕಡಲೆ ಬರ್ತದೆ, ಜೋಳ ಬರ್ತದೆ, ಸಜ್ಜಿ ಬರ್ತದೆ. ಒಟ್ಟಿನಲ್ಲಿ ಯಾವ ಬೆಳೆಗಳ ಕಾಲಾವಧಿ 105-135 ದಿನಗಳ ಮಧ್ಯದಲ್ಲಿ ಕಟಾವಿಗೆ ಬರುವಂಥದ್ದಿದೆಯೋ ಅವುಗಳಿಗೆ ಜೀವಾಮೃತದ ಸಿಂಪರಣೆ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ಸಹ ಮೊದಲನೇ ಸಿಂಪರಣೆ, ಬೆಳೆ ಬಿತ್ತನೆಯಾದ 1 ತಿಂಗಳ ನಂತರ ಮೊದಲನೇ ಸಿಂಪರಣೆಯನ್ನು ನಾವು ಕೈಗೊಳ್ಳುವುದಿದೆ. ಇಲ್ಲಿಯೂ ಸಹ 100 ಲೀಟರ್ ನೀರಿಗೆ 5 ಲೀಟರ್ನಷ್ಟು ಬಟ್ಟೆಯಲ್ಲಿ ಚೆನ್ನಾಗಿ ಸೋಸಿದಂಥ ಜೀವಾಮೃತವನ್ನು ಬೆರೆಸಿಕೊಂಡು ಆ ಬೆಳೆಗಳಿಗೆ ಸಿಂಪರಣೆ ಮಾಡೋದಿದೆ. ಮೊದಲನೇ ಸಿಂಪರಣೆ ಆದ 21 ದಿನಗಳಿಗೆ 2ನೇ ಸಿಂಪರಣೆ, ಇಲ್ಲಿಯೂ ಸಹ ಈ ಮೊದಲಿನಂತೆ 150 ಲೀಟರ್ ನೀರು ತೆಗೆದುಕೊಂಡು ಅದಕ್ಕೆ 10 ಲೀಟರ್ನಷ್ಟು ಬಟ್ಟೆಯಲ್ಲಿ ಸೋಸಿದಂಥ ಜೀವಾಮೃತ ಬೆರೆಸಿ ಸಿಂಪರಣೆ ಮಾಡೋದಿದೆ. 2ನೇ ಸಿಂಪರಣೆ ಆದ 21 ದಿನಕ್ಕೆ 3ನೇ ಸಿಂಪರಣೆ, ಈ 3ನೇ ಸಿಂಪರಣೆಯಲ್ಲಿ 200 ಲೀಟರ್ನಷ್ಟು ಈ ನೀಮಾಸ್ತ್ರದ ಸಿಂಪರಣೆ ಕೈಗೊಳ್ಳಲಿದೆ. ಇಲ್ಲಿ ನೀರು ಬೆರೆಸೋದಿಲ್ಲ, ತಯಾರಿಸಿಕೊಂಡಂಥ ನೀಮಾಸ್ತ್ರದ ಸಿಂಪರಣೆ. ಇನ್ನು ಮುಂದೆ ನಾವು ಈ ನೀಮಾಸ್ತ್ರ ಹೇಗೆ ತಯಾರಿಸಿಕೊಳ್ಳೋದು ಅನ್ನೋದು ನೋಡೋಣ. ಮಿತ್ರರೇ, ಈ ನೀಮಾಸ್ತ್ರ ತಯಾರಿ ಮಾಡಿಕೊಳ್ಳೋದಕ್ಕಾಗಿ ಒಂದು ತೊಟ್ಟಿಯಲ್ಲಿ 200 ಲೀಟ್ರ್ ನೀರು ತೆಗೆದುಕೊಳ್ಳಿ. ಹಾಗೆ ತೆಗೆದುಕೊಂಡಂಥ ನೀರಿಗೆ 2 ಕೆಜಿಯಷ್ಟು ದೇಸಿ ಆಕಳ ಸಗಣಿಯನ್ನು ಬೆರೆಸ್ಕೊಳ್ಳಿ. ಆ ನಂತರ ಅದಕ್ಕೆ 10 ಕೆಜಿಯಷ್ಟು ನಮ್ಮ ಏನು ಬೇವಿನ ಎಲೆಗಳೇನಿವೆ, ಎಲೆ ಮತ್ತು ಅದರ ಸಣ್ಣ ಸಣ್ಣ ಕಡ್ಡಿ ಭಾಗ ಏನಿದೆ, ಆ ಕಡ್ಡಿ ಭಾಗವನ್ನು ಸಣ್ಣದಾಗಿ ಕತ್ತರಿಸಿಕೊಂಡು ಚೂರ್ಣ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳೋದಿದೆ. ಒಂದು ವೇಳೆ ನಿಮ್ಮಲ್ಲಿ ಬೇವಿನ ಎಲೆ ಉಪಲಬ್ಧ ಇಲ್ಲದೇ ಇದ್ದಲ್ಲಿ ನೀವು ಬೇಸಿಗೆಯಲ್ಲಿ ಸಂಗ್ರಹಿಸಿಟ್ಟಂಥ ಬೇವಿನ ಬೀಜಗಳೇನಿವೆ
ಆ ಬೇವಿನ ಬೀಜದ ಚೂರ್ಣ ಏನಿದೆ ಆ ಚೂರ್ಣ 10 ಕೆಜಿ ಸೇರಿಸಿದರೂ ಸಹ ಅದೇ ಕೆಲಸ ಆಗ್ತದೆ. ಒಂದು ವೇಳೆ ನಿಮ್ಮಲ್ಲಿ ಬೇವಿನ ಬೀಜ ಸಹ ಇಲ್ಲದೇ ಇದ್ದಾಗ ಬೇವಿನ ಹಿಂಡಿ ಸಿಗ್ತದೆ, ಅಂಥ 10 ಕೆಜಿಯಷ್ಟು ಬೇವಿನ ಹಿಂಡಿ ಏನಾದರೂ ಸಹ ಇಲ್ಲಿ ನಾವು ಉಪಯೋಗಕ್ಕೆ ತೆಗೆದುಕೊಳ್ಬೋದು. ಇದರಲ್ಲಿ ಯಾವುದಿದೆ ಅದನ್ನು ಈ ಮಿಶ್ರಣಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಬೆರೆಸಿಕೊಂಡು 48 ಗಂಟೆಗಳ ಕಾಲ ನೆರಳಿನಲ್ಲಿ ಗೋಣಿ ಚೀಲದಿಂದ ಮುಚ್ಚಿಡಿ. ಹೀಗೆ ತಯಾರಿಸಿಕೊಂಡಂಥ ಮಿಶ್ರಣ 48 ಗಂಟೆಗಳ ನಂತರ ಈ ಮಿಶ್ರಣವನ್ನು ಬಟ್ಟೆ ಸಹಾಯದಿಂದ ಚೆನ್ನಾಗಿ ಸೋಸಿಕೊಳ್ಳಲಿದೆ ಮತ್ತು ಅಂಥ 200 ಲೀಟರ್ ಮಿಶ್ರಣವನ್ನು ಬೆಳೆಗಳಿಗೆ ನೇರವಾಗಿ ನೀವಾಸ್ತ್ರವಾಗಿ ಉಪಯೋಗಕ್ಕೆ ತರೋದೇ ಸಿಂಪರಣೆ ಮೂಲಕ. ಈ ಮಿಶ್ರಣ ನಾವು 6 ತಿಂಗಳವರೆಗೆ ಸಂಗ್ರಹಿಸಿಟ್ಕೊಳ್ಬೋದು. ನಿಮಗೆ ಬೇಕಾದಲ್ಲಿ ಹೆಚ್ಚಿನ ಮಿಶ್ರಣವನ್ನು ತಯಾರು ಮಾಡಿ 6 ತಿಂಗಳವರೆಗೆ ಸಂಗ್ರಹಿಸಿಟ್ಟುಕೊಂಡು ಬೇಕಾದಾಗ ಉಪಯೋಗದಲ್ಲಿ ತರಬಹುದು. ಈ ನೀಮಾಸ್ತ್ರದ 3ನೇ ಸಿಂಪರಣೆ ಆದ 21 ದಿನಗಳ ಬಳಿಕ 4ನೇ ಸಿಂಪರಣೆ. ಈ 4ನೇ ಸಿಂಪರಣೆಯಲ್ಲಿ ಈ ಮೊದಲಿನಂತೆ 200 ಲೀಟರ್ ನೀರು ತೆಗೆದುಕೊಂಡು ಅದಕ್ಕೆ 20 ಲೀಟರ್ನಷ್ಟು ಸೋಸಿದ ಜೀವಾಮೃತವನ್ನು ಬೆರೆಸಿಕೊಂಡು ಅದರ ಸಿಂಪರಣೆಯನ್ನು ಕೈಗೊಳ್ಳೋದಿದೆ. 4ನೇ ಸಿಂಪರಣೆಯಾದ 21 ದಿವಸಕ್ಕೆ 5ನೇ ಸಿಂಪರಣೆ. ಈ 5ನೇ ಸಿಂಪರಣೆಯಲ್ಲಿಯೂ ಸಹ 200 ಲೀಟರ್ ನೀರು ತೆಗೆದುಕೊಂಡು ಅದಕ್ಕೆ ಬಟ್ಟೆಯಲ್ಲಿ ಚೆನ್ನಾಗಿ ಸೋಸಿದಂಥ 20 ಲೀಟರ್ ಜೀವಾಮೃತ ಬೆರೆಸಿ ಸಿಂಪರಣೆ ಮಾಡೋದಿದೆ. ಇನ್ನು ಮುಂದೆ ಕೊನೆ ಸಿಂಪರಣೆ. ಈ ಕೊನೆ ಸಿಂಪರಣೆ ಯಾವಾಗಲೂ ಈ ಕಾಳು ಕಟ್ಟುವ ಹಂತದಲ್ಲಿ ಮಾಡುವಂಥದ್ದು. ಬೆಳೆಗಳಲ್ಲಿ ಕಾಳು ಕಟ್ಟುವಾಗ ಅಥವಾ ಹಣ್ಣುಗಳು ಕಚ್ಚುವಾಗ ಈ ಸಿಂಪರಣೆ. ಇದು ಸಹ ಈ ಮೊದಲಿನಂತೆ 200 ಲೀಟರ್ ನೀರು ತೆಗೆದುಕೊಂಡು ಅದಕ್ಕೆ 5 ಲೀಟರ್ನಷ್ಟು ಹುಳಿ ಮಜ್ಜಿಗೆಯನ್ನು ಬೆರೆಸಿ ಸಿಂಪರಣೆ ಮಾಡೋದಿದೆ. ಹುಳಿ ಮಜ್ಜಿಗೆ ಹುಳಿ ಯಾವಾಗ ಆಗ್ತದೆಂದರೆ ಇವತ್ತು ಮಾಡಿದಂಥ ಮಜ್ಜಿಗೆ 1-2 ದಿವಸ ಹಾಗೆ ಬಿಟ್ಟಾಗ ಅದು ಹುಳಿ ಹೆಚ್ಚಾಗ್ತದೆ, ಅಥವಾ ಸ್ವಲ್ಪ ಹೆಪ್ಪು ಹೆಚ್ಚಿಗೆ ಪ್ರಮಾಣದಲ್ಲಿ ಹಚ್ಚಿದಾಗ ನಮಗೆ ಹುಳಿ ಮಜ್ಜಿಗೆ ಸಿಗ್ತದೆ. ಈ 4-5 ದಿವಸದವರೆಗೆ ಮಳಿ ಮಜ್ಜಿಗೆಯನ್ನು ಹುಳಿ ಮಾಡಿ ಉಪಯೋಗ ಮಾಡ್ಕೋಬೋದು. ಆದರೆ ಹೆಚ್ಚಿಗೂ ಇಕ್ಕುವುದು ಬೇಡ, ಕಡಿಮೆಯೂ ಬೇಡ. ಇಂಥ ಹುಳಿ ಮಜ್ಜಿಗೆ ಹಾಲು ಕಟ್ಟುವ ಹಂತದಲ್ಲಿ 200 ಲೀಟರ್ ನೀರಿಗೆ 5 ಲೀಟರ್ನಷ್ಟು ಬೆರೆಸಿ ಸಿಂಪರಣೆ ಮಾಡೋದಿದೆ. ಇನ್ನು ಮುಂದೆ 150-180 ದಿನಗಳಲ್ಲಿ ಕಟಾವಿಗೆ ಬರುವಂಥ ಬೆಳೆಗಳಿಗೆ ಏನು ಸಿಂಪರಣೆ ಮಾಡಿಕೊಳ್ಳೋದು ಅಂತ. ಇದರಲ್ಲಿ ನಮ್ಮ ಎಲ್ಲ ಪ್ರಕಾರದ ತೊಗರಿಗಳು ಬರ್ತವೆ. ಅವು 150-180 ದಿನಗಳಲ್ಲಿ ಕಟಾವಿಗೆ ಬರುವಂಥದ್ದು. ಅದರ ಜೊತೆಗೆ ಇತರ ಯಾವ ಯಾವ ಬೆಳೆಗಳೆಲ್ಲ 150-180 ದಿನಗಳಲ್ಲಿ ಕಟಾವಿಗೆ ಬರ್ತವೆ ಅವುಗಳಿಗೆ ಸಿಂಪರಣೆ ಮಾಡಿಕೊಳ್ಳುವ ವಿಧಾನ ಇನ್ನು ಮುಂದೆ ತಿಳ್ಕೊಳ್ಳೋಣ. ಮಿತ್ರರೇ, ಈ 150-180 ದಿವಸದ ಬೆಳೆಗಳ ಸಿಂಪರಣೆ ಸಹ 105-135 ದಿವಸದ ಬೆಳೆಗಳ ಸಿಂಪರಣೆಯಂತೆಯೇ. ಆದರೆ ಒಂದು ಅಂತರ ಏನಿದೆ ಅಂದರೆ ಅಲ್ಲಿ ಮೊದಲನೇ ಸಿಂಪರಣೆ 1 ತಿಂಗಳ ನಂತರ ಮಾಡ್ತಿದ್ವಿ, ಇಲ್ಲಿಯೂ ಸಹ ಮೊದಲನೇ ಸಿಂಪರಣೆ 1 ತಿಂಗಳ ನಂತರ ಮಾಡೋದಿದೆ. ನಂತರ ಅಲ್ಲಿ 2ನೇ 3ನೇ 4ನೇ ಸಿಂಪರಣೆಗಳು ಪ್ರತಿ 21 ದಿವಸದ ನಂತರ ಮಾಡ್ತಿದ್ವಿ. ಅದರ ಬದಲಾಗಿ ಇಲ್ಲಿ 150-180 ದಿವಸದ ಬೆಳೆಗಳೇನಿವೆ ಪ್ರತಿ ಸಿಂಪರಣೆ 1 ತಿಂಗಳ ನಂತರ. ಮೊದಲನೇ ಸಿಂಪರಣೆ ಬಿತ್ತನೆ ಆದ 1 ತಿಂಗಳ ನಂತರ, 2ನೇ ಸಿಂಪರಣೆ ಅದರ 1 ತಿಂಗಳ ನಂತರ, 3ನೇ ಸಿಂಪರಣೆ ಅದರ 1 ತಿಂಗಳ ನಂತರ. ಅಲ್ಲಿ ಯಾವ ಮೊದಲನೇ ಸಿಂಪರಣೆ ಮಾಡಿದೆಯೋ ಇಲ್ಲಿಯೂ ಅದೇ ಮೊದಲನೇ, ಅಲ್ಲಿ 2ನೇ ಇಲ್ಲಿಯೂ 2ನೇ, ಹಾಗೆ ಅದೇ ತೆರನಾಗಿ ಕೇವಲ ಅಂತರ ಹೆಚ್ಚು ಮಾಡಿದ್ದೀವಿ. 21 ದಿನಗಳ ಬದಲಾಗಿ 1 ತಿಂಗಳ ಅಂತರದಲ್ಲಿ ಈ ಸಿಂಪರಣೆಯನ್ನು ಮುಂದುವರಿಸಿಕೊಂಡು ಹೋಗೋದಿದೆ. ಮಿತ್ರರೇ, ಇನ್ನು ಮುಂದೆ ವಾರ್ಷಿಕ ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ ಜೀವಾಮೃತದ ಸಿಂಪರಣೆಯನ್ನು ತಿಳಿದುಕೊಳ್ಳೋಣ. ವಾರ್ಷಿಕ ಬೆಳೆಗಳಾದಂಥ ಕಬ್ಬು ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು, ಇಂಥ ವಾರ್ಷಿಕ ಬೆಳೆಗಳು, ಮತ್ತು ಬಹುವಾರ್ಷಿಕ ಹಣ್ಣಿನ ಬೆಳೆಗಳಾದಂಥ ಮಾವು ಆಗಿರ್ಬೋದು, ಚಕ್ಕು ಆಗಿರ್ಬೋದು, ಸಂತ್ರ ಆಗಿರ್ಬೋದು, ಮೊಸಂಬಿ ಆಗಿರ್ಬೋದು, ಇಂಥ ಎಲ್ಲ ಬೆಳೆಗಳಿಗೆ ಜೀವಾಮೃತದ ಸಿಂಪರಣೆ ಹೇಗೆ ಕೈಗೊಳ್ಳುವುದು ಅನ್ನೋದು ಇನ್ನು ಮುಂದೆ ತಿಳಿದುಕೊಳ್ಳೋಣ. ಮಿತ್ರರೇ, ಇಲ್ಲಿ ವಾರ್ಷಿಕ ಮತ್ತು ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ತಿಂಗಳಿಗೆ 1ರಂತೆ ಜೀವಾಮೃತದ ಸಿಂಪರಣೆ ಕೈಗೊಳ್ಳುವುದಿದೆ. ಮೊದಲನೇ ಸಲ ಸಿಂಪರಣೆ ಕೈಗೊಂಡಾಗ 200 ಲೀಟರ್ ನೀರಿಗೆ 10 ಲೀಟರ್ ಸೋಸಿದಂಥ ಜೀವಾಮೃತ ಬೆರೆಸಿ ಮೊದಲನೇ ಸಿಂಪರಣೆ, ಅಂದರೆ 5%ರ ದ್ರಾವಣದ ಸಿಂಪರಣೆ. ಮತ್ತು ಅದರ 1 ತಿಂಗಳ